ಹಾಯ್ ಫ್ರೆಂಡ್ಸ್, ಅ ವೆರಿ ಗುಡ್ ಈವ್ನಿಂಗ್. ಸೊ ವೆಲ್ಕಮ್ ಟು ದ ಶೋ. ನಾನು ನಿಮ್ಮ ಗುಡ್ ಫ್ರೆಂಡ್ ಮಾನ್ಸಾ ನಿಮ್ಮ ಜೊತೆ ಇದ್ದೀನಿ. ಆ್ಯಂಡ್ ನನ್ನ ಜೊತೆ ಒಂದು ಮೂವಿಯ ಕತೆ ಕೇಳಿ ಆ್ಯಂಡ್ ಜಸ್ಟ್ ಚಿಲ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಯಾವ ಮೂವಿ ಬಗ್ಗೆ ಮಾತಾಡ್ತಿದ್ದೀವಪ್ಪ ಅಂತ ನೀವೆಲ್ಲರೂ ಯೋಚನೆ ಮಾಡ್ತಾಯಿದ್ರೆ ನೋಡಿ, ಯೂಶಲಿ ಏನಾಗ್ಬಿಡಿದೆ ಅಂತ ಅಂದರೆ ಈ ಫ್ಯಾಮಿಲಿ ಓರಿಯೆಂಟೆಡ್ ಚಿತ್ರಗಳು ಅನ್ನೋದು ಎಲ್ಲೋ ಒಂಥರ ಕಳೆದೋಗ್ಬಿಡಿದೆ. ಅದು ನಮ್ಮ ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು, ಬಾಲಿವುಡ್ ಆಗಿರ್ಬೋದು, ಬೇರೆ ಯುನೋ ಲ್ಯಾಂಗ್ವೇಜ್ ಸಿನಿಮಾಗಳಾಗಿರ್ಬೋದು, ಯೂಶಲಿ ಈ ಫ್ಯಾಮಿಲಿ ಓರಿಯೆಂಟೆಡ್ ಅಥವಾ ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ನ ಎತ್ತಿ ಹಿಡಿಯೋವಂಥ ಸಿನಿಮಾಗಳು ಏನೋ ಎಲ್ಲೋ ಒಂದು ಕಡೆ ಬಹಳ ಕಡಿಮೆ ಆಗೋಗ್ಬಿಟ್ಟಿದೆ, ಅಲ್ಲೊಂದಿಲ್ಲೊಂದು ಮಾತ್ರ ಅಂತ ನೋಡ್ಬೋದು. ಸೊ ಯಾಕೆ ಅಂತಂದರೆ ಯೂಶಲಿ ಇವಾಗ ಎಲ್ಲರೂ ಕೂಡ ಯೂತ್ ಬೇಸ್ಡ್ ಸಿನಿಮಾಗಳು ಆ್ಯಂಡ್ ಜಾಸ್ತಿ ಯೂತ್ನ ಎಂಟರ್ಟೈನ್ ಮಾಡುವಂಥ ಸಿನಿಮಾಗಳು, ಹಾಡಿಗೆ ಜಾಸ್ತಿ ಪ್ರಾಮುಖ್ಯತೆ ಇರುವಂತಹ ಚಿತ್ರಗಳು. ಸೊ ಈ ಥರ ಚಿತ್ರಗಳನ್ನು ತೆಗೆದರೆ ಅದರ ಸಕ್ಸಸ್ ರೇಟ್ ಜಾಸ್ತಿ ಇದೆ ಅನ್ನೋಂಥ ಕಾರಣಗಳಿಂದ, ಹಾಗೆ ಥ್ರಿಲ್ಲರ್ ಆ್ಯಂಡ್ ಹಾರರ್ ಸಬ್ಜೆಕ್ಟ್ಗಳನ್ನ ಇಟ್ಕೊಂಡು ಚಿತ್ರಗಳನ್ನ ಮಾಡೋದ್ರಿಂದ ಸೊ ಅದರ ಸಕ್ಸಸ್ ರೇಟ್ ಜಾಸ್ತಿ ಇದೆ ಅಂತ ಹೇಳಿ ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಈ ಫ್ಯಾಮಿಲಿ ಆಡಿಯನ್ಸ್ಗೋಸ್ಕರ ಅಂತ ಮಾಡುವಂಥ ಸಿನಿಮಾಗಳು ಸ್ವಲ್ಪ ರೇರ್ ಆಗಿಬಿಟ್ಟಿದೆ. ಸೊ ಇಂಥದ್ರಲ್ಲಿ ಇತ್ತೀಚೆಗೆ ಅಂದರೆ ಬಹಳಾ ಇತ್ತೀಚೆಗೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಫ್ಯಾಮಿಲಿ ಎಂಟರ್ಟೈನರ್ನ ನಾವೆಲ್ಲರೂ ಕೂಡ ನೋಡ್ಬೋದು. ಯಾಕೆಂದರೆ ಈ ಚಿತ್ರ ಇನ್ನೂ ಥಿಯೇಟ್ರ್ಗಳಲ್ಲಿ ಫುಲ್ ಹೌಸ್ ಆಗಿ ಓಡ್ತಾನೆ ಇದೆ. ಸೊ ನಾನು ಯಾವ ಚಿತ್ರದ ಬಗ್ಗೆ ಮಾತಾಡ್ತಿದ್ದೀನಪ್ಪ ಅಂತಂದರೆ ಅದೇ ಇತ್ತೀಚೆಗೆ ಎಲ್ಲರೂ ಕೂಡ ಈ ಒಂದು ಸಾಂಗ್ ಕೇಳ್ತಾ ಇದ್ರಲ್ಲ, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನಾನೇ ರಾಜಕುಮಾರ. ಸೊ ರಾಜಕುಮಾರ ಚಿತ್ರದ ಬಗ್ಗೆ ಆಬ್ವಿಯಸ್ಲಿ ನನ್ನ ಹಾಡಂತೂ ಸಿಕ್ಕಾಪಟ್ಟೆ ಖರಾಬಾಗಿತ್ತು ಅದು ನನಗೆ ಗೊತ್ತು. ಬಟ್ ಚಿತ್ರ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿದೆ, ಚಿತ್ರದ ರಿವ್ಯೂಸ್ ಕೂಡ ಸೂಪರ್ ಆಗಿದೆ. ನಾನಂತೂ ಚಿತ್ರನ ನೋಡಿದ್ದೀನಿ, ಸೊ ಮತ್ತೊಂದು ಸಲಿ ಹೋಗ್ಬಿಟ್ಟು ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಚಿತ್ರನ ಮತ್ತೊಂದು ಸಲಿ ನೀವು ಹೋಗಿ ನೋಡೋದಕ್ಕಿಂತ ಮುಂಚೆ ಅಥವಾ ನೋಡಿಲ್ಲದೆ ಇರೋರು ಚಿತ್ರವನ್ನು ಹೋಗಿ ನೋಡಬೇಕು ಅಂತ ಅಂದ್ಕೊಳ್ಳೋದಕ್ಕಿಂತ ಮುಂಚೆ, ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ರಾಜಕುಮಾರ ಚಿತ್ರದ ಬಗ್ಗೆ ಸಾಕಷ್ಟು ಮಾತಾಡೋಣ, ಹಾಗೆ ರಾಜಕುಮಾರ ಚಿತ್ರದ ಅದ್ಭುತವಾದಂಥ ಸಾಂಗ್ಸ್ನ ಕೇಳೋಣ ಅಂತ ಹೇಳ್ತಾ ಸೊ ನಿಮ್ಮೆಲ್ಲರನ್ನು ಕೂಡ ಜಸ್ಟ್ ಚಿಲ್ ಮಾಡಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಜಸ್ಟ್ ಚಿಲ್ ಮಾಡಿನಲ್ಲಿ ನಾವು ಮಾತಾಡ್ತಾ ಇರೋದು ಇತ್ತೀಚೆಗೆ ರಿಲೀಸ್ ಆದಂತಹ ಅಂದರೆ March 24, 2017 ರಿಲೀಸ್ ಆದಂತಹ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಬಾಕ್ಸ್ ಆಫೀಸ್ ರೆಕಾರ್ಡ್ಗಳನ್ನು ಕೂಡ ಮುರಿತಿರುವಂತಹ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸೂಪರ್ ಹಿಟ್ ಚಿತ್ರ ರಾಜಕುಮಾರ ಚಿತ್ರದ ಬಗ್ಗೆ. ಸೊ ಚಿತ್ರದ ಬಗ್ಗೆ ಸಾಕಷ್ಟು ಮಾತಾಡೋಣ, ಅದಕ್ಕಿಂತ ಮುಂಚೆ ನಿಮ್ಮೆಲ್ರಿಗೋಸ್ಕರ ಈ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ನೋಡ್ಕೊಂಬನ್ನಿ.